ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಕುಟುಂಬ ಸಮೇತ ಮತ ಚಲಾಯಿಸಿದ ಕಾಡಾ ಅಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್. ಬೈಲುಂಗಲ್ ಮಾಜಿ ಶಾಸಕರಾದ ಕಾಡಾ ಅಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು ತಮ್ಮ ಹುಟ್ಟೂರಾದ ಲಿಂಗಳ್ಳಿ ಗ್ರಾಮದಲ್ಲಿ ಮತ ಚಲಾಯಿಸಿದರು. ಬಳಿಕ ಮಾತನಾಡಿದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರು, ಬಿಜೆಪಿ ಕಾರ್ಯಕರ್ತರು ಅತಿ ಹುಮ್ಮಸ್ಸಿನಿಂದ ಈ ಚುನಾವಣೆಯನ್ನು ಮಾಡುತ್ತಿದ್ದಾರೆ. ಈ ಚುನಾವಣೆಯಲ್ಲಿ 100ರಷ್ಟು ಮತದಾನ ಆಗಬಹುದೆಂದು ನನಗೆ ನಂಬಿಕೆ ಇದೆ. ಬಿಜೆಪಿ ಅಭ್ಯರ್ಥಿ ಜಯ ಆಗುತ್ತದೆ ಎಂದು ಈ ಸಮಯದಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಲಿಂಗಳ್ಳಿ. ಬೆಳಗಾವಿ ಲೋಕಸಭಾ ಈ ಒಂದು ಉಪಚುನಾವಣೆ ಅಂಗವಾಗಿ ಮತದಾನ ಬೆಳಗ್ಗೆ 7ರಿಂದ ಈಗಾಗಲೇ ಚಾಲೂ ಆಗಿದೆ. ಅಲ್ಲಿ ಒಕ್ಕೊಂದು ಗ್ರಾಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಭೇಟಿಯಾಗಿ ಬಂದಾಗ ಭಾಳ ಹುರುಪಿನಿಂದ ಎಲ್ಲ ಜನರು ಮತದಾನವನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಈ ಒಂದು ಮತದಾನ ನೋಡಿದರೆ ಸ್ವಲ್ಪ ಹೆಚ್ಚಿನ ಮತದಾನ ಆಗ್ಬೋದು ಅನ್ನೋಂಥ ಒಂದು ಆಶಾಭಾವನೆ ಇದೆ. ಮತ್ತು ನಮ್ಮ ಎಲ್ಲ ಬಿಜೆಪಿಯ ಪಕ್ಷದ ಕಾರ್ಯಕರ್ತರು ಭಾಳ ಹುರುಪಿನಿಂದ ಈ ಒಂದು ಮತದಾನದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಜನರು ಮನೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಮತದಾನ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೇಳ್ಕೊತಿದ್ದಾರೆ. ಇವತ್ತು ಭಾಳ ನಿಜವಾಗಿ ಈ ಒಂದು ನೋಡಿದರೆ ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿಯವರು ಹೆಚ್ಚಿನ ಒಂದು ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗೆಲ್ಲರಿಗೂ ಬಂದಿದೆ ಅನ್ನೋ ಅಂತ ಮಾತನ್ನು ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಾನು ವೋಟಿಂಗ್ ಈಗಾಗಲೇ ಮಾಡಿ ಬಂದಿದ್ದೇನೆ. ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿಯೊಂದು ಊರೊಳಗೆ ಆ್ಯಕ್ಟಿವ್ ಆಗಿ ಓಡಾಡಿ ಎಲ್ಲ ಜನರು ಕರ್ಕೊಂಡು ವೋಟ್ ಹಾಕಿಸ್ತಾ ಇದ್ದಾರೆ. ನಮ್ಮೆಲ್ಲ ಮತದಾರ ಬಂಧುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟಿಂಗ್ ಮಾಡಿ ನಮ್ಮ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತೀವಿ. ನಮಸ್ಕಾರ.